ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕ್ಕಿಂಗ್. ಇವತ್ತು ರೆಸಿಪಿ ಬಂದು ನಾನು ಆಲೂಗೆಡ್ಡೆ ಹಿಂದೆ ಕ್ರಿಸ್ಪಿ ಪೊಟೊಟೊ ಫ್ರೈ ಮಾಡ್ತಾ ಇರೋದು. ಲೈಕ್ ಇದು ಬಂದು ಗೋಬಿ ಥರ ಇರುತ್ತೆ. ಬನ್ನಿ ಯಾವ ರೀತಿ ಸ್ಟಾರ್ಟ್ ಮಾಡೋಣ. ನಾನು ಮೊದಲಿಗೆ ಎರಡು ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಇದು ತೊಳೆದ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದು ಇಟ್ಟಿದ್ದೀನಿ. ಈಗ ಏನು ಮಾಡೋದು ಅಂತ ತೋರಿಸ್ತೀನಿ. ಈ ರೀತಿ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಇದೊಂದು ಸ್ವಲ್ಪ ದೊಡ್ಡ ಹಲ್ಲಲ್ಲೇ ಮಾಡ್ಕೊಬೇಕು. ಈ ಥರ ತುರ್ಕೊಳ್ಳಿ. ಫ್ರೆಂಡ್ಸ್, ಈಗ ನೋಡಿ ತುರ್ಕೊಂಡಿದ್ದಾಗಿದೆ. ಈ ರೀತಿ ಉದ್ರುದ್ರಾಗಿ ತುರ್ಕೊಳ್ಳಿ. ಎಲ್ಲನೂ ಈ ರೀತಿಯಲ್ಲೇ ಇರಬೇಕು. ಈಗ ಏನು ಮಾಡೋಣ ನೆಕ್ಸ್ಟು ನೋಡಿ ಫ್ರೆಂಡ್ಸ್, ಎಲ್ಲ ನೀರಿನ ಅಂಶ ಎಲ್ಲ ಬಂದಿದೆ. ಈಗ ಇದಕ್ಕೆ ಏನು ಮಾಡೋಣ ಅಂದರೆ ವಾಟರ್ ಆ್ಯಡ್ ಮಾಡಿ, ಈ ಥರ ವಾಟರ್ ಆ್ಯಡ್ ಮಾಡಿ. ಎಲ್ಲ ಹಿಂಗೆ ಪ್ರೆಸ್ ಮಾಡಿ ಸ್ವಲ್ಪ ವಾಟರ್ ಕಾಂಟೆಂಟ್ ಎಲ್ಲ ಕಮ್ಮಿ ಆಗಂಗೆ ಪ್ರೆಸ್ ಮಾಡ್ಕೊಳ್ಳಿ. ಈ ರೀತಿಯಲ್ಲಿ ಇನ್ನೊಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪೌಡರು. ಈಗ ಒಂದು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ. ಯಾಕೆಂದರೆ ಫಸ್ಟೇ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಲ್ಲ, ಅದಕ್ಕೆ ಒಂದು ಸ್ವಲ್ಪ ಅರಶಿನ ಒಂದು ಚಿಟಿಕೆ. ಇದು ಕೋಟಿಂಗ್ ಮಾಡೋಕ್ಕೆ ಕಾರ್ನ್ ಫ್ಲೋರ್ ಹಾಕ್ತಾಯಿದ್ದೀನಿ. ಇದು ಕಡಲೆ ಹಿಟ್ಟಾಗಲಿ ಅಕ್ಕಿ ಹಿಟ್ಟಾಗಲಿ ಏನು ಬಳಸ್ತಾ ಇಲ್ಲ, ಇನ್ಸ್ಟೆಂಟಾಗಿ ಮಾಡ್ತಾ ಇರೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಮಾಡಿ ಟ್ರಯಲ್ ಮಾಡಿ ನೋಡಿ. ಎರಡು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಕಾರ್ನ್ ಫ್ಲೋರು. ಇಷ್ಟು ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಕ್ಲೀನಾಗಿ ಕೋಟಿಂಗ್ ಹಾಕಬೇಕು. ಅದು ಕಾರ್ನ್ ಫ್ಲೋರ್ ಹಾಕಿರ್ತೀವಲ್ಲ, ಜಸ್ಟ್ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಒಂದು ಕಡೆಯಿಂದ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈಗ ಜಸ್ಟ್ ಉಂಡೆ ಥರ ಕಟ್ಕೊಳ್ಳಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು. ತುಂಬ ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ, ಜಸ್ಟ್ ಹಿಂಗೆ ಮಾಡಿದ್ರೆ ಸಾಕು. ಈ ಥರ ಇನ್ನೊಂದು ತೋರಿಸ್ತೀನಿ. ನೋಡಿ, ಎರಡು ಆಲೂಗೆಡ್ಡೆಯಲ್ಲಿ ಒಂದು ನೈನ್ ಆಗಿದೆ. ಇಷ್ಟೇ ಹಾಕಿ ಡೀಪ್ ಫ್ರೈ ಮಾಡೋಕ್ಕೆ ಎಣ್ಣೆ ಹಿಟ್ಟಿದೆ, ಅದು ಕಾದಿದೆ. ಈಗ ಒಂದೊಂದು ಹಾಕಿ ಫ್ರೆಂಡ್ಸ್ ನೋಡಿ, ಎಲ್ಲ ಕಲ್ಲರ್ ಚೇಂಜ್ ಆಗಿದೆ. ಅದು ಬಬಲ್ಸ್ ಇರೋದೆಲ್ಲ ಕಮ್ಮಿ ಆಗುತ್ತೆ. ನೀವು ಕಲ್ಲರ್ ನೋಡಿಕೊಂಡು ತಕ್ಕೊಂಬಿಡಬೇಕು. ಎಲ್ಲ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ಆದಷ್ಟು ಹೈ ಫ್ಲೇಮ್ ಇಟ್ಕೊಂಡ್ರೆ ಸೀದೋಗೋ ಥರ ಆಗಿರುತ್ತೆ. ನೋಡಿ, ಇಷ್ಟಾಗಿದ್ದರೆ ಸಾಕು. ಫ್ರೆಂಡ್ಸ್, ಫೈನಲಿ ಕ್ರಿಸ್ಪಿ ಪೊಟೊಟೊಯಿಂದ ನೋಡಿ ಈ ತಿರೆ ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿರುತ್ತೆ. ಇದು ನೇಮ್ ನೀವೇ ಹಿಡಿ, ಯಾವ ಥರ ಏನು ನೇಮ್ ಇಡ್ಬೋದು ಇದಕ್ಕೆ ರೆಸಿಪಿಗೆ ಅಂದ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ನಿಮ್ಮನೆಲ್ಲ ಟ್ರಯಲ್ ಮಾಡಿ ನೋಡಿ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.